ನಮಸ್ಕಾರ, ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು HS ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ಸರ್ವರಿಗೂ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕುಂಬಳಗೋಡು ಗ್ರಾಮ ಪಂಚಾಯಿತಿ BBMP ವ್ಯಾಪ್ತಿಗೆ ST ಸೋಮಶೇಖರ್. ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ. ಸ್ವಾತಂತ್ರ್ಯ ಹೋರಾಟಗಾರರು ಪ್ರಾತಸ್ಮರಣೀಯರು, ಸುಧೀಂದ್ರ ಕುಮಾರ್. ಅರುಂಧತಿ ನಗರದಲ್ಲಿ ಎಂ ರಾಜ್ಕುಮಾರ್ ಅವರಿಂದ ಧ್ವಜಾರೋಹಣ. ಕುಂಬಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಚೆಪಾಳ್ಯ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ಇನ್ನಷ್ಟು ಅಭಿವೃದ್ಧಿಯ ದೃಷ್ಟಿಕೋನದಿಂದ BBMP ವ್ಯಾಪ್ತಿಗೆ ಶೀಘ್ರದಲ್ಲಿ ಸೇರ್ಪಡೆ ಮಾಡುವ ವಿಚಾರ ಮುಂದಿದೆ ಎಂದು ಯಶವಂತಪುರ ಕ್ಷೇತ್ರ ಶಾಸಕ, ಮಾಜಿ ಸಹಕಾರ ಸಚಿವ ST ಸೋಮಶೇಖರ್ ಹೇಳಿದರು. ಅವರು ಕುಂಬಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಚೆಪಾಳ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಯ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆ ಹಮ್ಮಿಕೊಂಡಿದ್ದ ನೋಟ್ ಪುಸ್ತಕ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಭಾರತ ದೇಶ ಸುಭದ್ರವಾಗಿದೆ, ಅದರಲ್ಲೂ ಕರ್ನಾಟಕ ಪೊಲೀಸ್ ವ್ಯವಸ್ಥೆಯ ದೃಷ್ಟಿಯಿಂದ ಸೂಕ್ತ ರಕ್ಷಣೆ ಇದೆ ಎಂದು ಹೇಳಿದ ಸೋಮಶೇಖರ್, BBMP ಹಾಗೂ ಗ್ರೇಟರ್ ಬೆಂಗಳೂರಿಗೆ ಸೇರ್ಪಡೆಗೊಳಿಸುವ ವಿಚಾರವನ್ನು ಪ್ರಸ್ತಾಪಿಸಿದರು. ಸ್ವತಂತ್ರವಾಗಿರ್ಬೇಕಾದ್ರೆ ನಮ್ಮ ದೇಶವನ್ನ ಕಾಯ್ತಾ ಇರ್ತಕ್ಕಂತ ವೀರ ಯೋಧರು ಅವ್ರನ್ನ ಇವತ್ತು ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ಅನೇಕ ಗಣ್ಯರು ಅವರೆಲ್ಲರನ್ನ ಕೂಡ ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಭಾರತ ದೇಶ ಬಲಿಷ್ಠವಾಗಿದೆ, ಸುಭದ್ರವಾಗಿದೆ, ವಿಶೇಷವಾಗಿ ಕರ್ನಾಟಕ ಪೊಲೀಸ್ ಬಂದೋಬಸ್ತ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಕೂಡ ಒಬ್ಬ ಸಾಮಾನ್ಯ ನಾಗರಿಕನು ಕೂಡ ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂಥದ್ದು, ಮುಕ್ತವಾಗಿ ಹೋರಾಟ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನ ಕೂಡ ಸ್ವಾತಂತ್ರ್ಯ ಬಂದ ನಂತರ ನಾವು ನೀವೆಲ್ಲ ಕೂಡ ಹತ್ತಿರದಿಂದ ನೋಡ್ತಾ ಇದ್ದೇವೆ. ಅಂತ ಗಣ್ಯರೆಲ್ಲರನ್ನ ನೆನೆಸ್ಕೊಂಡು ಇವತ್ತು ಈ ಭಾಗದ ವಕೀಲರ ಸಂಘದ ಸಂಬಂಧಪಟ್ಟಂತವರೆಲ್ಲರೂ ಕೂಡ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕವನ್ನ ಇಂಡಿಪೆಂಡೆನ್ಸ್ ಡೇ ದಿವಸ ಕೊಡ್ತಕ್ಕಂಥದ್ದು, ಮತ್ತೆ ಇನ್ನಿತರ ಎಲ್ಲ ಕಡೆ ಇತರ ಬುಕ್ಸ್ನ ಕೊಡ್ತಕ್ಕಂಥದ್ದು, ಸ್ವೀಟ್ನ ಕೊಡ್ತಕ್ಕಂಥದ್ದು, ಅನೇಕ ಕಾರ್ಯಕ್ರಮಗಳನ್ನ ಈ ಭಾಗದಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ಈ ಭಾಗದಲ್ಲಿ ನಮ್ಮ ಚಿಕ್ಕರಾಜು, ಮೂರ್ತಿ, ಮಣ್ಣಿನ ಮಗ, ಇವ ಗೋಪಾಲ್ ಗೀತ್ನ, ಇನ್ನು ಅನೇಕರು ಈ ಭಾಗದಲ್ಲಿ, ಯೋಗಾನಂದ್ ಈ ಭಾಗದಲ್ಲಿ ಒಳ್ಳೊಳ್ಳೆ ಕೆಲಸವನ್ನ ಸಂಘಟನೆ ಮುಖಾಂತರ ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಕೆಲಸವನ್ನ, ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂತ ಕೆಲಸವನ್ನ ಸಂಘಟನೆ ಮಾಡುವ ಮುಖಾಂತರ, ಅದು ವಿಶೇಷವಾಗಿ ಕುಂಬಳಗೋಡು ಗ್ರಾಮ ಪಂಚಾಯತಿ ಅತ್ಯಂತ ದೊಡ್ಡ ಗ್ರಾಮ ಪಂಚಾಯತಿ, ಸದ್ಯದಲ್ಲೇ ಇದನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರಿಸ್ತಕ್ಕಂತ ಕೆಲಸವನ್ನ ಕೂಡ ಮಾಡ್ತೇವೆ. ಈಗಲೇ ಬಹುತೇಕ ಡೆವಲಪ್ಮೆಂಟ್ ಕೂಡ ಆಗಿದೆ. ಬೆಂಗಳೂರು ಮಹಾನಗರ ಪಾಲಿಕೆ ಬೃಹತ್ ಮಹಾನಗರ ಪಾಲಿಕೆಗೆ ಸೇರಿದ ಮೇಲೆ ಇನ್ನೂ ಕೂಡ ಹೆಚ್ಚು ಡೆವಲಪ್ಮೆಂಟ್ ಆಗ್ತಕ್ಕಂಥದಕ್ಕೆ ಬಹಳ ಅನುಕೂಲ ಕೂಡ ಆಗ್ತದೆ. ಈಗ ತಾನೇ ಉಪಮುಖ್ಯಮಂತ್ರಿಗಳು ಗ್ರೇಟರ್ ಬೆಂಗಳೂರು ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ ಹೆಚ್ ಒಲ್ಲೆಳ್ಳಿ ಇರ್ಬೋದು, ನಮ್ಮ ಕುಂಬಳಗೋಡು ಇರ್ಬೋದು, ಕೊಡಗೇಳ್ಳಿ ಇರ್ಬೋದು, ಹಿಂಗೆ ಯಾವಾಗ ಪಂಚಾಯತಿಗಳು ಡೆವಲಪ್ಮೆಂಟ್ ಆಗಿದೆ ಅವೆಲ್ಲವನ್ನ ಕೂಡ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ತಕ್ಕಂಥ ಕೆಲಸವನ್ನ ಕೂಡ ನಾನು ಕೂಡ ಮಾಡ್ತೇನೆ. ಇನ್ನು ಹೆಚ್ಚಿನ ಡೆವಲಪ್ಮೆಂಟ್ ಕೂಡ ಆಗ್ತಕ್ಕಂಥದಕ್ಕೆ ಅದನ್ನ ಗ್ರೇಟರ್ ಬೆಂಗಳೂರಿಗೆ ಸೇರಿಸಿದ್ರೆ ಒಳ್ಳೇದು ಅಂತಕ್ಕಂಥದ್ದು ಈ ಗ್ರಾಮ ಪಂಚಾಯತಿಯ ಎಲ್ಲ ಮತ್ತೆ ಸಾರ್ವಜನಿಕರ ಒತ್ತಡ ಕೂಡ. ಆದ್ರಿಂದ ಮತ್ತೊಮ್ಮೆ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳೊಂದಿಗೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ನಮಸ್ಕಾರ. ಈ ಸಂದರ್ಭದಲ್ಲಿ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆ ಅಧ್ಯಕ್ಷ ಮಣ್ಣಿನ ಮಗ ರಾಮಕೃಷ್ಣ ಮಾತನಾಡಿ, ಸೋಮಶೇಖರ್ ಅವರ ಕಾರ್ಯ ಹಾಗೂ ಒಕ್ಕಲಿಗರ ವೇದಿಕೆಯಿಂದ ವಿದ್ಯಾರ್ಥಿಗಳಿಗೆ ಆಗಬೇಕಾದ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಿಕೊಡುವುದಾಗಿ ಭರವಸೆ ನೀಡಿದರು. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ, ಮತ್ತು ಈ ವೇದಿಕೆಯಿಂದ ನಮ್ಮ ಯಶವಂತಪುರ ಒಕ್ಕಲಿಗರ ವೇದಿಕೆಯ ಒಂದು ನಮ್ಮ ಕೆಂಪೇಗೌಡರ ಸ್ವಾತಂತ್ರ್ಯ, ನಮ್ಮ ಕೆಂಪೇಗೌಡರ ಜಯಂತಿಯ ಪ್ರಯುಕ್ತ ಈ ದಿನ ಎಲ್ಲ ಮಕ್ಕಳುಗಳು ನಮ್ಮ ಕನ್ನಡ ಮತ್ತು ಉರ್ದು ಶಾಲೆಯ ಮಕ್ಕಳಿಗೆ
ಪ್ರಯುಕ್ತ ಎಲ್ಲರಿಗೂ ನೋಟ್ಬುಕ್ ಪುಸ್ತಕ ವಿತರಣೆ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ನೀವೆಲ್ಲ ಓದಬೇಕು ಚೆನ್ನಾಗಿ. ಈ ದೇಶದಲ್ಲಿ ನೀವೆಲ್ಲರೂ ಓದಿ ಚೆನ್ನಾಗಿ ವಿದ್ಯಾವಂತರಾಗಿ ಈ ದೇಶದ ಒಂದು ಕೊಡುಗೆಯಲ್ಲಿ ಕೊಟ್ಟಾಗ ಅವಾಗ ನಮ್ಗೆ ಸ್ವಾತಂತ್ರ್ಯ ಬಂತು ಅಂತ ನಾವು ಹೇಳ್ಬೋದು. ಈ 1857 ಸಿಪಾಯಿ ದಂಗೆಯಿಂದ ಹಿಡಿದು 1947ರವರೆಗೆ ಸಾವಿರಾರು ಜನಗಳು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮೃತಪಟ್ಟು ಅವ್ರಿಗೆಲ್ಲ ಒಂದು ಇವತ್ತು ನಮನೆಗಳು ನಾವು ತಿಳಿಸ್ತಾ 1957 ನಂತರ ನೆಹರು ಬಂದ ನಂತರ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ ಅಣ್ಣೇಗೌಡ ಅತ್ಯುತ್ತಮವಾಗಿ ಹಾಡನ್ನು ಹಾಡಿದರಲ್ಲದೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ರೂಪಿಸಿದ್ದರು. ಮಾಜಿ ಅಧ್ಯಕ್ಷ ಚಿಕ್ಕರಾಜು ಮಾತನಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯೆಂದು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿ. ಒಂದು ಶಿಕ್ಷಕರ ತಂಡ ಇವತ್ತು ಈ ಒಂದು ಒಳ್ಳೆಯ ದಿನವನ್ನ ವಿಶೇಷವಾಗಿ ಮಕ್ಕಳನ್ನ ತಯಾರು ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮ ದೇಶದ ಒಂದು ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಒಂದು ಒಂದು ನಮ್ಮ ವಿದ್ಯಾರ್ಥಿಗಳಲ್ಲಿ ಮೂಡಿಸ್ತಕ್ಕಂಥ ಒಂದು ಕ್ರೀಡಾ ಮನೋಭಾವ ಮತ್ತು ಕಲೆ ಸಂಸ್ಕೃತಿಗೆ ನಮ್ಮ ದೇಶ ಏನು ಹೆಸರುವಾಸಿ ಆಗಿದೆ. ನಮ್ಮ ಬೆಳಿಗ್ಗೆ 8 ಗಂಟೆಗೆ ನಾವು ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರ ಚಿಕ್ಕರಾಜವರು ಶುರು ಮಾಡಿದ ಕಾರ್ಯಕ್ರಮಗಳು ಇವತ್ತಿನ ಇಲ್ಲಿಗೆ 8ನೇದು ಅಟೆಂಡ್ ಮಾಡ್ತಾ ಇರೋದು. ನಿಜವಾಗ್ಲೂ ಸ್ವತಂತ್ರ ಬಂದಿರೋದು ಎಲ್ಲಿ ಅಂದ್ರೆ ಅಂಚೆ ಪಳ್ಳಯದಲ್ಲಿ ಅಂತ ಇವತ್ತು ಗೊತ್ತಾಗ್ತದೆ. ಭಾರತವಾಗಿತ್ತು ಭಾರತ, ಅಂತ ಭಾರತವನ್ನ ಬಿಟ್ಟು ಹೋಗ್ಬೇಕಾದ್ರೆ ಇಂಗ್ಲಿಷರು ಇವ್ರ ಒಗ್ಗಟ್ಟಾಗಿದ್ರೆ ಹಿಂದೂ ಮುಸ್ಲಿಮ್ ನಾವು ನಾಳೆ ನಾವು ಇವ್ರನ್ನ ಗೆಲ್ಲೋದಕ್ಕೆ ಆಗಲ್ಲ ಅನ್ನೋದಕ್ಕೋಸ್ಕರ ನಮ್ಮಲ್ಲೇನೆ ಬೇಡಿಕೆ ಅಂದ್ರೆ ನಮ್ಮ ಮಕ್ಕಳುಗಳಿಗೆಲ್ಲ ಒಂದು ಟ್ರಾಕ್ ಶೂಟ್ ಅನ್ನ ಕೊಡಿಸಿದ್ರೆ ನಿಮ್ಮ ಪಂಚಾಯತಿಂದ ನಿಜವಾಗ್ಲೂ ಅದು 78ನೇ ಸ್ವಾತಂತ್ರ್ಯೋತ್ಸವಕ್ಕೆ ಒಂದು ಅರ್ಥನೂ ಆಗುತ್ತೆ ಒಂದು ನೆನಪು. ಇದನ್ನ ಕಾರ್ಯಗತಗೊಳಿಸ್ತೀವಿ ಅಂತ ಹೇಳಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಸಮ್ಮುಖದಲ್ಲಿ ಇದನ್ನ ಚರ್ಚೆ ಮಾಡಿ ಎಂಟೈರ್ ಇದು ಒಂದೇ ಗ್ರಾಮ ಪಂಚಾಯತಿ ಅಂಚೆ ಪಳ್ಳಯಕ್ಕೆ ಒಂದಕ್ಕೆ ಸೀಮಿತವಾಗಬಾರ್ದು ಅಂತ ಹೇಳಿ ನಮ್ಮ ಮಾಜಿ ಅಧ್ಯಕ್ಷರು ಒಂದು ಸಲಹೆ ಕೊಟ್ಟರು. ಅವ್ರ ಸಲಹೆಯಂತೆ ಇಡೀ ಪಂಚಾಯತಿಗೆ ಇದನ್ನು ವಿಸ್ತರಿಸಬೇಕು ಅಂತ. ಇವಾಗ ನಾವು ಬೆಳಿಗ್ಗೆ ಕೂಡ ನಾವು ಕಾರಲ್ಲಿ ಹೋಗುವಾಗ ಮಾತಾಡ್ದು ನಾವು ನಮ್ಮ ಅಧ್ಯಕ್ಷರು ಇಲ್ಲ ಒಳ್ಳೆ ತಂಡ ಇದೆ, ಒಳ್ಳೆ ತಂಡ ಇದ್ರೆ ಆ ಸ್ಕೂಲ್ ಅಭಿವೃದ್ಧಿ, ಶಿಕ್ಷಕರಲ್ಲೇ ಒಡಕುಂಟಾದ್ರೆ ಅದು ಹಿನ್ನಡೆ ಎಲ್ಲನ ನೋಡಿ. ಪೇರೆಂಟ್ಸ್ಗಳು ಸೇರಿಸ್ಬೇಕು. ಎಲ್ಲೋ ಒಂದ್ ಕಡೆ ಈ ಪ್ರೈವೇಟ್ ಸ್ಕೂಲ್ಗಳು ತಲೆ ಎತ್ತಾ ಇದಾರೆ ಜಾಸ್ತಿ, ಎಲ್ಲಿ ಡೊನೇಷನ್ ಅದು ಇದು ಕಟ್ಟಕ್ಕಾಗ್ದೇ ತುಂಬಾ ಕಷ್ಟಪಡುವಂತ ಜನಗಳಿದ್ದಾರೆ. ಅದೆಲ್ಲ ಕಷ್ಟ ಕುರಿತು ನಮ್ ನರಸಿಂಹರಾಜ್ ಸರ್ ಅವರು ಉದಯಿಸಲು ಮತ್ತೊಮ್ಮೆ ಸ್ವಾತಂತ್ರ್ಯದ ಸೂರ್ಯ ಗ್ಯಾದರ್ ಹಿಯರ್ ವಿಶಿಂಗ್ ಯುವರ್ ಡೇ ಆಫ್ ಜಾಯ್ ಅಂಡ್ ಟುಗೆದರ್ನೆಸ್ ಆಸ್ ವಿ ಸೆಲೆಬ್ರೇಟ್ ದ ಫ್ರೀಡಮ್ ಆಫ್ ಅವರ್ ನೇಷನ್. ವಿಶಿಂಗ್ ಯುವರ್ ಡೇ ಆಫ್ ಫೀಲ್ಡ್ ವಿತ್ ಪ್ರೈಡ್ ಹ್ಯಾಪಿನೆಸ್ ದ ಫ್ರೀಡಮ್ ಆಫ್ ಅವರ್ ನೇಷನ್. ಮೇ ದ ಎಸೆನ್ಸ್ ಆಫ್ ಫ್ರೀಡಮ್ ವಿತ್ ಆಲ್ವೇಸ್ ಬಿ ವಿತ್ ಅಸ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಇಂಡಿಯನ್ಸ್. I am honored to be here today to celebrate the India's 78th. ಕುಂಬಳಗೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷ ದೇವರಾಜ್, ಉಪಾಧ್ಯಕ್ಷ ಗೋಪಾಲಕೃಷ್ಣ ಸೇರಿದಂತೆ ಹಲವರು ಕಾರ್ಯಕ್ರಮ ಕುರಿತು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು ಹಾಗೂ ಸುದ್ದಿ ಮೃದಂಗ ನ್ಯೂಸ್ ಪ್ರಧಾನ ಸಂಪಾದಕ ಸುಧೀಂದ್ರ ಕುಮಾರ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಆಂಗ್ಲ ಭಾಷೆಯಲ್ಲಿ ಭಾಷಣ ಮಾಡಿದ್ದು ಎಲ್ಲರ ಮನಸೂರೆಗೊಂಡಿತು. ಒಕ್ಕಲಿಗರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಆನಂದ್, ಪದಾಧಿಕಾರಿಗಳಾದ ಲತಾ, ತಾರಾ, ಸವಿತಾ, ಮುನಿರಾಜು, ನರಸಿಂಹಮೂರ್ತಿ, ಶ್ರೀನಿವಾಸ್, ಡಾಕ್ಟರ್ ರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚುನಾವಣೆಯಲ್ಲಿ ನೀಡಿದ ಭರವಸೆಯಂತೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ನಾಡಿನ ಸಮಸ್ತ ಜನರ ಬದುಕಿಗೆ ಆರ್ಥಿಕ ಭದ್ರತೆ ತರುವ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ. ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡುವ ಜಾಗತಿಕ ಮೂಲ ಆದಾಯ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಪರಿಕಲ್ಪನೆಯನ್ನು ಅತಿದೊಡ್ಡ ಪ್ರಮಾಣದಲ್ಲಿ ಸಾಕಾರಗೊಳಿಸುತ್ತಿರುವ ರಾಜ್ಯ ಕರ್ನಾಟಕ ಎಂಬುದು ಹೆಮ್ಮೆಯ ವಿಷಯವಾಗಿದೆ.
ಈ ಯೋಜನೆಗಳು ಮುಂದುವರಿಯಲಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಕರ್ನಾಟಕ ಸರ್ಕಾರ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ನಗರ ಜಿಲ್ಲಾಡಳಿತ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಗೌರವ ರಕ್ಷೆ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ಗೃಹಲಕ್ಷ್ಮಿ, ಶಕ್ತಿ, ಗೃಹಜ್ಯೋತಿ, ಅನ್ನ ಮತ್ತು ಯುವನಿಧಿ ಯೋಜನೆಗಳಿಂದ ರಾಜ್ಯ ದಿವಾಳಿಯಾಗುತ್ತದೆ ಎಂದು ಭವಿಷ್ಯ ನುಡಿಯುತ್ತಿರುವವರಿಗೆ ರಾಜ್ಯದಲ್ಲಿ ಆರ್ಥಿಕ ಪ್ರಗತಿ ಸಾಧಿಸಿ ತೋರಿಸುವ ಮೂಲಕ ನಾವು ಉತ್ತರ ನೀಡಲಿದ್ದೇವೆ, ಹೊಸ ಆವಿಷ್ಕಾರಗಳನ್ನು ನಡೆಸಿ ಅವು ಫಲಾನುಭವಿಗಳಿಗೆ ಇನ್ನಷ್ಟು ಹೆಚ್ಚು ನೆರವಾಗುವ ರೀತಿಯ ಕ್ರಮಗಳನ್ನು ಕೈಗೊಳ್ಳಲು ಸರ್ಕಾರ ಉದ್ಯುಕ್ತವಾಗಿದೆ ಎಂದರು. ಶಕ್ತಿ ಯೋಜನೆಯಡಿ ಮಹಿಳೆಯರು 270 ಕೋಟಿ ಟ್ರಿಪ್ ಉಚಿತ ಪ್ರಯಾಣ ಸೌಲಭ್ಯ ಪಡೆದಿದ್ದಾರೆ. ಮಹಿಳೆಯರು 6541 ಕೋಟಿ ರೂಗಳಷ್ಟು ಪ್ರಯಾಣ ವೆಚ್ಚ ಉಳಿತಾಯ ಮಾಡಿದ್ದಾರೆ. ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿ ಅಕ್ಕಿ ನೀಡಲು ಕೇಂದ್ರದ ಅಸಹಕಾರದಿಂದಾಗಿ ಅಕ್ಕಿಯ ಬದಲಿಗೆ ನಗದು ವರ್ಗಾವಣೆ ಮಾಡಲಾಗುತ್ತಿದೆ. ನಮ್ಮ ಸರ್ಕಾರದ ಜನಕಲ್ಯಾಣ ಯೋಜನೆಗಳು 5 ಗ್ಯಾರಂಟಿಗಳಿಗಷ್ಟೇ ಸೀಮಿತವಾಗಿಲ್ಲ. ದುರ್ಬಲ ವರ್ಗದವರಿಗೆ ಸಾಮಾಜಿಕ ಭದ್ರತೆ ನೀಡುವ ವಿವಿಧ ಯೋಜನೆಗಳಡಿ 13027 ಕೋಟಿ ರೂ ವೆಚ್ಚ ಮಾಡಲಾಗಿದೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 2 ಮುಂಗಾರು ಹಂಗಾಮುಗಳಲ್ಲಿ ರಾಜ್ಯ ಸಂಪೂರ್ಣ ವಿಭಿನ್ನ ಪರಿಸ್ಥಿತಿಯನ್ನು ಎದುರಿಸಿದೆ. ಕಳೆದ ವರ್ಷ ರಾಜ್ಯ ತೀವ್ರ ಬರಗಾಲಕ್ಕೆ ತುತ್ತಾಗಿದ್ದರೆ ಈ ಬಾರಿ ಅತಿವೃಷ್ಟಿಗೆ ಒಳಗಾಗಿದೆ. ಕೇಂದ್ರ ಸರ್ಕಾರ ಬರ ಪರಿಹಾರ ಮೊತ್ತವನ್ನು ತಡವಾಗಿ ನೀಡಿದರೂ ಸಹ ರಾಜ್ಯದಲ್ಲಿ ಬರದಿಂದ ಜನರಿಗೆ ಹೆಚ್ಚು ಅನಾನುಕೂಲಗಳು ಆಗದಂತೆ ಮುನ್ನೆಚ್ಚರಿಕೆ ವಹಿಸಲಾಯಿತು. ಪ್ರಸಕ್ತ ಸಾಲಿನಲ್ಲಿ ಪ್ರವಾಹ ಪೀಡಿತ ಜಿಲ್ಲೆಗಳಿಗೆ ಭೇಟಿ ನೀಡಲಾಗಿದೆ. ಜೀವಹಾನಿ, ಜಾನುವಾರು ಸಾವು ಹಾಗೂ ಮನೆ ಹಾನಿಗಳಿಗೆ ತ್ವರಿತಗತವಾಗಿ ಪರಿಹಾರ ಒದಗಿಸುವಂತೆ ಸೂಚಿಸಲಾಗಿದೆ. ಮನೆ ಕಳೆದುಕೊಂಡವರಿಗೆ 1.2 ಲಕ್ಷ ರೂ ಪರಿಹಾರದೊಂದಿಗೆ ಮನೆ ಹಂಚಿಕೆ ಮಾಡಲು ಕ್ರಮ ವಹಿಸಲಾಗಿದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್, ಬೆಂಗಳೂರು ಮಹಾನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ, ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಕೆ ಎ ದಯಾನಂದ ವೇದಿಕೆಯಲ್ಲಿ ಇದ್ದರು. ಪೆರೇಡ್ ಕಮಾಂಡರ್ ಗೋಪಾಲ್ ರೆಡ್ಡಿ ಹಾಗೂ ಡೆಪ್ಯೂಟಿ ಕಮಾಂಡರ್ ಹರೀಶ್ ಹೆಚ್ಎನ್ ನೇತೃತ್ವದಲ್ಲಿ ಗಡಿ ಭದ್ರತಾ ಪಡೆ, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆ, ಕೈಗಾರಿಕಾ ಭದ್ರತಾ ಪಡೆ, ಗೋವಾ ಪೊಲೀಸ್, ಶ್ವಾನದಳ, ಅಬಕಾರಿ, ಸಂಚಾರ ಪೊಲೀಸ್, ಅಗ್ನಿಶಾಮಕ ದಳ, ಗೃಹರಕ್ಷಕ ದಳ, ಎನ್ಸಿಸಿ, ರಾಷ್ಟ್ರೀಯ ಮಿಲಿಟರಿ ಶಾಲೆ, ಆರ್ಮಿ ಪಬ್ಲಿಕ್ ಶಾಲೆ, ಪೊಲೀಸ್ ಪಬ್ಲಿಕ್ ಶಾಲೆ, ಸಮರ್ಥನಂ ಹಾಗೂ ರಮಣಶ್ರೀ ಸಂಸ್ಥೆಗಳ ದೃಷ್ಟಿ ವಿಕಲಚೇತನ ಮಕ್ಕಳು ಸೇರಿದಂತೆ ವಿವಿಧ ಶಾಲಾ ತುಕಡಿಗಳಿಂದ ಆಕರ್ಷಕ ಪಥಸಂಚಲನ ಜರುಗಿತು. ಸ್ವಾತಂತ್ರ್ಯ ಹೋರಾಟಗಾರರು ಪ್ರಾತಸ್ಮರಣೀಯರು. ಅವರ ತ್ಯಾಗ ಬಲಿದಾನದಿಂದ ಇಂದು ನಾವು ಸ್ವಾತಂತ್ರ್ಯ ಅನುಭವಿಸುತ್ತಿದ್ದೇವೆ ಎಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ, ಹಿರಿಯ ಪತ್ರಕರ್ತ ಹೆಚ್ಎಸ್ ಸುಧೀಂದ್ರ ಕುಮಾರ್ ಹೇಳಿದರು. ಅವರು ಕೆಂಗೇರಿ ಉಪನಗರದ SJR ಕೆಂಗೇರಿ ಪಬ್ಲಿಕ್ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಿದ್ದರು. ಕೇವಲ ಪಠ್ಯದಲ್ಲಿರುವ 3, 4, 5 ಸ್ವತಂತ್ರ ಹೋರಾಟಗಾರರ ಪರಿಚಯ ಮಾಡಿಕೊಳ್ಳುವುದಕ್ಕಿಂತ ಸಹಸ್ರಾರು ಸಂಖ್ಯೆಯ ಸ್ವತಂತ್ರ ಹೋರಾಟಗಾರರು, ಅದರಲ್ಲೂ ಕರ್ನಾಟಕ ರಾಜ್ಯದ ಸ್ವತಂತ್ರ ಹೋರಾಟಗಾರರ ಕುರಿತಂತೆ ಪುಸ್ತಕಗಳನ್ನು ಓದಿ ತಿಳಿದುಕೊಳ್ಳಿ ಎಂದು ಮನವಿ ಮಾಡಿದರು. ನಂತರ ನಿಮ್ಮ ದುಡಿಮೆಯ ನಂತರ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹೇಗೆ ಕೊಡುಗೆಯನ್ನು ಕೊಡಬಹುದು ಅನ್ನುವಂಥ ಆಲೋಚನೆ ಮಾಡುವಂಥ ಶಕ್ತಿ ಇರುವಂತಹವರು ನೀವು. ಈಗಾಗಲೇ ವಿದ್ಯಾರ್ಥಿಗಳು ತಮ್ಮ ಭಾಷಣದೊಳಗೆ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ನಮಗೆ ಹೇಗೆ ಸ್ವಾತಂತ್ರ್ಯ ಬಂತು, ಸ್ವತಂತ್ರ ದಿನಾಚರಣೆ ಹೇಗೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದ. ಒಂದು ಕಡೆಗೆ ಶಾಂತಿ, ಒಂದು ಕಡೆಗೆ ಅಶಾಂತಿ. ಅಶಾಂತಿ ಅನ್ನೋದಕ್ಕಿಂತ ಕ್ರಾಂತಿ, ಕ್ರಾಂತಿಯನ್ನು ಮಾಡಿ ಸ್ವತಂತ್ರವನ್ನು ಪಡೆದಿರ್ತಕ್ಕಂಥದ್ದು. ಕೇವಲ ನಾವು ಒಂದು 4, 5, 6 ಜನರ ಸ್ವತಂತ್ರ ಕೊಟ್ಟಂಥ ಮಹನೀಯರ ಹೆಸರುಗಳನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಳ್ತೇವೆ. ನಾನು ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ, ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಓದುವ ಅಭ್ಯಾಸ ಎಷ್ಟು ಪ್ರಮಾಣದಲ್ಲಿ ಅತಿ ಹೆಚ್ಚಾಗತ್ತೆ ಅಷ್ಟು ನಮಗೆ ಜ್ಞಾನ ವೃದ್ಧಿ ಆಗತ್ತೆ ಅಂತೇಳಿ. ಅಂತ ಕೇವಲ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ 4-5 ಜನ ಸ್ವತಂತ್ರ ಹೋರಾಟಗಾರರ ನೆನಪುಗಳನ್ನು ಇಟ್ಟುಕೊಂಡ್ರೆ ಸಾಕಾಗೋದಿಲ್ಲ. ಕರ್ನಾಟಕದ ಸ್ವತಂತ್ರ ಹೋರಾಟಗಾರರ ಕೊಡುಗೆಯೂ ಅಪ್ರತಿಮವಾಗಿರ್ತಕ್ಕಂಥದ್ದು. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ನಾಸು ಹರಡೇಕರ್ ಅವರು ಇರ್ಬೋದು, ನಿಟ್ಟೂರು ಶ್ರೀನಿವಾಸರಾಯ್ ಇರ್ಬೋದು, HS ದೊರೆಸ್ವಾಮಿ ಅವರು ಇರ್ಬೋದು, ಇಂತಹವರನ್ನು ಓದಿ ತಿಳಿದುಕೊಳ್ಳಬೇಕು ನಾವು. ಕೇವಲ ಇವತ್ತು ಏನಾಗಿದೆ ಅಂತಂದರೆ ಪಠ್ಯ ಪುಸ್ತಕಗಳಲ್ಲಿ ಬಂದಂಥದ್ದಷ್ಟನ್ನೇ ನಾವು ಓದ್ತೇವೆ, ಅದಲ್ಲ. ಪಠ್ಯಪುಸ್ತಕವನ್ನು ಹೊರತುಪಡಿಸಿ ಉಳಿದ ಪುಸ್ತಕಗಳನ್ನು ಓದುವುದರ ಮೂಲಕವಾಗಿ ಸ್ವತಂತ್ರ ಬಂದದ್ದು ಹೇಗೆ? ಚಂದ್ರಶೇಖರ್ ಆಜಾದ್ರ ನೆನಪಿಸಿಕೊಳ್ಳೋದಿಲ್ಲ, ಭಗತ್ ಸಿಂಗ್ ನೆನಪಿಸಿಕೊಳ್ಳೋದಿಲ್ಲ, ಸುಖದೇವ್ ಅವರು ನೆನಪಿಸಿಕೊಳ್ಳುವುದಿಲ್ಲ, ಲಾಲಾ ಲಜಪತ್ ರಾಯ್ ನೆನೆಸ್ಕೊಳ್ಳೋದಿಲ್ಲ. ಸಹಸ್ರಾರು ಜನರ ಬಲಿದಾನ, ಸಹಸ್ರಾರು ಅಲ್ಲ ಲಕ್ಷಾಂತರ ಜನರ ಬಲಿದಾನದ ಪ್ರತೀಕವಾಗಿ ಇವತ್ತು ನಾವು ಸಂತಸದ ಜೀವನವನ್ನು, ಸಂಭ್ರಮದ ಜೀವನವನ್ನು ನಡೆಸ್ತಾ ಇದ್ದೇವೆ. ಒಮ್ಮೆ ಯೋಚನೆ ಮಾಡಿ ಗುಲಾಮಗಿರಿಯಲ್ಲೇ ನಾವು ಇವತ್ತು ಬದುಕಿದ್ರೆ ಏನಾಗ್ತಿದ್ವಿ ಅನ್ನುವಂಥದ್ದನ್ನು ಒಮ್ಮೆ ಆಲೋಚನೆಯನ್ನು ಮಾಡಬೇಕು ನಾವು. ಇವತ್ತು ಆನಂದವಾಗಿದ್ದೇವೆ ನಾವು. ಇವತ್ತು ಇಬ್ಬರನ್ನು ನಾವು ಪ್ರಾತಸ್ಮರಣೀಯರಾಗಿ ನೆನಪಿಸಿಕೊಳ್ಳಲೇಬೇಕಾಗತ್ತೆ, ಒಂದು ರೈತರು, ಒಂದು ಸೈನಿಕರು. ಇವತ್ತು ಸೈನಿಕರು ಇಲ್ಲದೆ ಹೋಗಿದ್ದರೆ ಇವತ್ತು ಭಾರತ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದನ್ನು ಯೋಚನೆಯನ್ನು ಮಾಡಬೇಕಾಗತ್ತೆ. ನಾವು ಇಲ್ಲಿ ಕುಳಿತು ಗಂಟೆಗಟ್ಟಲೆ ಭಾಷಣ ಮಾಡ್ತೇವೆ, ಗಂಟೆಗಟ್ಟಲೆ ಆನಂದದ ಜೀವನವನ್ನು ಸಾಗಿಸ್ತೇವೆ, ಅಲ್ಲಿರ್ತಕ್ಕಂಥ ಯೋಚನೆಯನ್ನು ಮಾಡಿ ಅವರ ಮನೆ, ಮಠ, ಸಂಸಾರವನ್ನೆಲ್ಲ ಬಿಟ್ಟು ನಮಗಾಗಿ ಗಡಿಯನ್ನು ಕಾಯ್ತಾ ಇದ್ದಾರೆ ಅಂತೇಳಿದ್ರೆ ಅವರಿಬ್ಬರೂ ಕೂಡ ಪ್ರಾತಸ್ಮರಣೀಯರೇ. ಆ ಪ್ರಾತಸ್ಮರಣೆಯನ್ನು ಪ್ರತಿನಿತ್ಯ ನೆನಪಿಸಿಕೊಳ್ಳಬೇಕು ನಾವು.
ಬೆಳಗಾಗಿದ್ದು ನಮ್ಗೆ ಏನಾಗಿದೆ ಅಂತಂದರೆ ಹಿಂದಿನ ಕಾಲದ ಹಿರಿಯರಲ್ಲಿದ್ದಾರೆ. ನಾವು ಎದ್ದ ತಕ್ಷಣ ಕರಾಗ್ರೆ ವಸತಿ ಲಕ್ಷ್ಮಿ ಕರಮಧ್ಯ ಸರಸ್ವತಿ ಕರಮೂಲೇ ತಗೋವಂತಹ ಪ್ರಭಾತೆ ಕರದರ್ಶನ ಹೇಳ್ತಾ ಇದ್ವಿ. ಈಗ ಅದು ಬಿಟ್ಟೋಗಿದೆ. ಅದು ಏನಾಗ್ತಾ ಇದೆ, ಕರಾಗ್ರೆ ವಸತಿ ಮೊಬೈಲ್ ಆಗೋಗ್ಬಿಟ್ಟಿದೆ, ಕರಮಧ್ಯೆ ವಾಟ್ಸ್ಆ್ಯಪ್ ಆಗೋಗ್ಬಿಟ್ಟಿದೆ. ಇಂತಹ ಪರಿಸ್ಥಿತಿ ಒಳಗೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಯೋಚನೆ ಮಾಡಬೇಕಾಗಿದೆ. ಮೊಬೈಲ್ ಬಹಳ ಮುಖ್ಯ ಇಲ್ಲ ಅಂತ ಹೇಳ್ತಿಲ್ಲ, ನಮ್ಮ ಜ್ಞಾನಕ್ಕೆ ಬಳಕೆಯಾಗ ಮಾಡ್ಕೊಂಡ್ಬಿಟ್ರೆ ಅವತ್ತು ನಿಮಗೆ ಕೊಟ್ಟಿರ್ತಕ್ಕಂಥ ಕೆಲಸ ಏನು, ಆ ಕೆಲಸಗಳನ್ನ ನೀವು ಸ್ವತಂತ್ರವಾಗಿ ಮಾಡಿಬಿಟ್ರೆ, ನೀವು ಸ್ವತಂತ್ರ ಈಗ ಸಂದರ್ಭದಲ್ಲಿ ನೀವು ಸ್ವತಂತ್ರವಾಗಿ ಬದುಕ್ರಿ ಅಂತ ಹೇಳಿ ನಾನು ಹೇಳ್ಬೋದು. ಅಂದರೆ ನೀವು ವಿದ್ಯಾರ್ಥಿಗಳು, ಅವನು ವಿದ್ಯಾರ್ಥಿ ಏನಪ್ಪ ಅಂದರೆ ತನಕೇನು ತನಗೆ ಕೊಟ್ಟಿರ್ತಕ್ಕಂಥ ಪಾಠ್ಯ ಪ್ರವಚನಗಳ ದಿನನಿತ್ಯವಾಗಲಿ ಅವನ್ನ ಪಿರಿಯಡಿಕಲ್ ಆಗಿ ಮಾಡಿದರೆ ಅವನು ಸ್ವತಂತ್ರ ಆದಂಗೆ. ಅವನು ಅದರಂತೆ ಎಲ್ಲ ಕ್ಲಾಸ್ನ ವಿದ್ಯಾರ್ಥಿಗಳು ಸಹ ಅಷ್ಟೇ, ಅವನಿಗೆ ಇದು ಸಿಬ್ಬಂದಿ ವರ್ಗದವರು ಅಷ್ಟೇ, ತಮ್ಮ ಕೊಟ್ಟಿರ್ತಕ್ಕಂಥ ಪಾಠ ಪ್ರವಚನಗಳನ್ನು ಸಿಲೆಬಸ್ ತಕ್ಕಂತೆ ಸ್ವತಂತ್ರವಾಗಿ ಅದನ್ನು ಕ್ಲಿಯರ್ ಮಾಡಿಬಿಟ್ಟಂದ್ರೆ ನೀವು ಸ್ವತಂತ್ರ ಆಗ್ಬೋದು ಅಂತಂದಂಬ ವಿಚಾರನ ಈ ಮಾತನ್ನು ತಮಗೆ ಕಿವಿಮಾತನ್ನು ಹೇಳ್ತಾ ಒಂದು ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಕಾಲೇಜು ಫಸ್ಟ್ ನಮ್ಮ ಸ್ಕೂಲ್ದು ಥರ್ಡ್ ರ್ಯಾಂಕ್ ಬಂದಿದೆ. ಅದು ಭಾಳ ಒಂದು ಹೆಮ್ಮೆಯ ವಿಚಾರ. ಇಡೀ ಆಲ್ ಇಂಡಿಯಾಕ್ಕೆ ಥರ್ಡ್ ರ್ಯಾಂಕ್ ಬಂದಿರತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ. ಅದರಂತೆ ಮುಂದಿನ ದಿನಮಾನಗಳಲ್ಲಿ ಇನ್ನೊಂದು ಫಸ್ಟ್ ರ್ಯಾಂಕ್ ಬರಲಿ ಅಂತಂದೇಳಿ ನಾನು ಜಗದ್ಗುಳಲ್ಲಿ ಆಶಿಸ್ತಾ ತಮ್ಮೆಲ್ಲರಿಗೂ ಜಗದ್ಗುಳು ಮುಖಾಂತರ ಆಶೀರ್ವಾದ ದಯಪಾಲಿಸ್ಲಿ ಅಂತ ಹೇಳಿ ನಾನು ಒಂದು ಮಾತನ್ನ ಒಂದು ವಿರಾಮ ಕೊಡ್ತಾ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಮ್ಮ ಜಗದ್ಗುಳವರು ಶಿವಾನಂದ ಜಗದ್ಗುಳವರು ಇಂಡಿಪೆಂಡೆನ್ಸ್ ಡೇಗೆ ಏನು ಶ್ರಮ ವಹಿಸಿದ್ರು ಅಂತಂಬನ್ನ ಒಂದು ನಿಮಿಷದಲ್ಲಿ ಹೇಳ್ತೀನಿ. ಅವರು 1935 ನಮ್ಮ ವಿದ್ಯಾಸಂಸ್ಥೆಯನ್ನು ಕೊಂಡ್ಕೊಂಡ್ರದ್ನ 2.5 ಎಕರೆ ಜಮೀನು ಆನಂದರಾವ್ ಸರ್ಕಲ್ ಇರ್ತಕ್ಕಂಥದ್ದ ಅಲ್ಲಿ. ವಂದೇ ಮಾತರಂ ಬನ್ಸಿಕೆ ಬಹುತೇ ಸ್ವರಂಕ ಪ್ರಾಣ ವಂದೇ ಮಾತರಂ ಜಲ್ಲರಿ ಜಂಕಾರು ಜನಕ್ಕೆ ನಾದ ವಂದೇ ಮಾತರಂ. ರೋಟರಿ ಕ್ಲಬ್ ಚೆಂಗೇರಿ ಉಪನಗರ, ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಟು ಸೆಲೆಬ್ರೇಟ್ ದಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಸ್ ಆ್ಯಂಡ್ ವಿ ಆರ್ ಇಂಡೀಡ್ ಹ್ಯಾಪಿ ಟು ಬಿ ವಿತ್ ಯು ಆಲ್ ಇನ್ ದಿಸ್ ಆಗಸ್ಟ್ ಗ್ಯಾದರಿಂಗ್. ಥ್ಯಾಂಕ್ ಯು ಆಲ್ ವೆರಿ ಮಚ್ ಫಾರ್ ದಿಸ್ ಅಕೇಶನ್. ವಿ ಹ್ಯಾವ್ ಹಿಯರ್ ಆಸ್ ಪಾರ್ಟ್ and peaceful sleep. It is because someone not all along the borders sacrificing their lives. Being a citizen of this nation, what is our moral responsibility towards this nation? So to become a good human being, a prosperous society and a successful nation, one needs to transcend 5 dimensions of life. First one is the physical well-being. What is this physical well-being? Just give 1 hour to your body. The parts of our body doesn't know how to take care of themselves. ಬಾಳಿಕೆಯನ್ನು ಮಾಡುತ್ತಿದ್ದರು. ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮುಂತಾದ ಮಹಾನ್ ನಾಯಕರ ಮಾರ್ಗದಲ್ಲಿ ಇಡೀ ದೇಶದ ಜನತೆ ಹೋರಾಟದಲ್ಲಿ ಪಾಲ್ಗೊಂಡಿತ್ತು.
ಒಂದು ಗುಂಪು ಹಿಂಸೆಯ ಮಾರ್ಗವನ್ನಿಡಿದರೆ ಮತ್ತೊಂದು ಗುಂಪು ಅಹಿಂಸಾ ಮಾರ್ಗವನ್ನಿಡಿದು ಹೋರಾಟವನ್ನು ಮಾಡಿದ್ದಾರೆ. ಆಗ ಇನ್ನೂ ಕುದಿಯದಿದ್ದರೆ ಅದು ನಿಮ್ಮ ರಕ್ತನಾಳಗಳಲ್ಲಿ ಹರಿಯುವ ನೀರು ಅಷ್ಟೇ. ಇನ್ನೂ ನೀವು ತಾಯ್ನಾಡಿಗೆ ಸೇವೆ ಮಾಡದಿದ್ದರೆ ಯುವಕರ ಧ್ಯೇಯವೇನು ಎಂಬ ಹಿತನುಡಿಯನ್ನು ನೆನಪಿಸಿಕೊಳ್ಳುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಕಲ್ಪಿತಾ ಫಾರ್ ಯುವರ್ ಮೋಟಿವೇಶನಲ್ ಸ್ಪೀಚ್. ಯೋಗ ಇಸ್ ದಿ ಜರ್ನಿ ಆಫ್ ದಿ ಸೆಲ್ಫ್, ಥ್ರೂ ದಿ ಸೆಲ್ಫ್, ಟು ದಿ ಸೆಲ್ಫ್. ಸೊ ದಿ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 8, गर्व और खुशी का प्रतीक है जब हमारा देश ब्रिटिश शासन से मुक्त हुआ था और हमने एक नए युग की शुरुआत की थी। 15 अगस्त 1947 वह ऐतिहासिक दिन हमें उन महान देशभक्तों की याद दिलाता है जिन्होंने अपने जान की परवाह ना ಮಹಾಪ್ರಭು ತಪ್ಪು ತಿಳಿಯಬಾರದು. ಅಮ್ಮನವರ ತಲೆಯ ಮೇಲೆ ಪ್ರಸಾದವಾಗಿದೆ. ಯಾವ ಕಡೆ ಬಿದ್ದರೇನಂತೆ, ಅಮ್ಮನವರು ನಿಮ್ಮ ತಲೆಯನ್ನು ಕಾಯುವವಳು ಎಂದು ಕುರುಹು ಕೊಟ್ಟಿರುವಳು ಮಹಾಪ್ರಭು. ಬಯಾಲಜಿ ಮೋಕ್ಷಿತಾ 8D, ಸಾರ್ಥ್ ಧನಜಿ ಗವಡೆ 8B, ಅಂಡ್ ಸಮೀರ್ ತಿರುಮಲ ರಾವ್ 10D. Congratulations. Second Friday, congratulate to all of us for a race of organizing and extraordinary Rajendra Man, who has demonstrated exceptional vision, tireless efforts, and unwavering passion for creating a Sumita Drumadala Shovini Suhasini Sumadhura Bhashini ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ. ಎಸ್ಜಿಆರ್ ಎಜುಕೇಷನ್ ಸೊಸೈಟಿಯ ಉಪಾಧ್ಯಕ್ಷ ಎಂ ಕೊಟ್ರೇಶಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಎಸ್ಪಿ ರಾಜೇಂದ್ರ ಪ್ರಸಾದ್ ಉಪಸ್ಥಿತರಿದ್ದರು. ಶಾಲೆಯ ಪ್ರಾಂಶುಪಾಲೆ ವನಮಾಲಾ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಂದ ಹಲವು ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು.
ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಂಡೇಮಠ ವಾರ್ಡ್ ವ್ಯಾಪ್ತಿಯ ಅರುಂಧತಿ ನಗರದ ಯಜಮಾನ್ ಬಿಂದಿಗಪ್ಪ ಸರ್ಕಲ್ನಲ್ಲಿ ಇಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಂ ರಾಜ್ಕುಮಾರ್ ಮಂಜುನಾಥಯ್ಯ ಧ್ವಜಾರೋಹಣ ಮಾಡಿದರು. ಈ ಕಾರ್ಯಕ್ರಮದ ಆಯೋಜಕರಾದ ಬಂಡೇಮಠ ವಾರ್ಡಿನ ನಿಕಟಪೂರ್ವ ಅಧ್ಯಕ್ಷ ಅರುಂಧತಿ ರಾಜ್, ಕೆಂಗೇರಿ ವಾರ್ಡಿನ ನಿಕಟಪೂರ್ವ ಅಧ್ಯಕ್ಷ ರುದ್ರೇಶ್, ಕೆಂಗೇರಿ ಬ್ಲಾಕ್ ಎಸ್ಸಿ ಘಟಕದ ಅಧ್ಯಕ್ಷ ವೆಂಕಟೇಶ್, ಹೀರೋಹಳ್ಳಿ ಬ್ಲಾಕ್ ಅಧ್ಯಕ್ಷ ರಾಮಮೂರ್ತಿ, ಅಗರ ಪ್ರಸನ್ನ, ವಿಠಲ್, ಶ್ರೀಮತಿ ಪದ್ಮಾ ಹರೀಶ್, ಶ್ರೀಮತಿ ಗೀತಾ, ಸುರೇಂದ್ರ, ಕೆಂಪಣ್ಣ ಹಾಗೂ ಎಲ್ಲ ಸ್ಥಳೀಯ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.